ರಾಷ್ಟ್ರ ರಾಜಧಾನಿಗೆ ಹಾರಿದ ಕಾಂಗ್ರೆಸ್ ಜೋಡೆತ್ತು. ಬೆಳಗಾವಿ ಅಧಿವೇಶನ ಅಂತ್ಯ ಆದ ಬೆನ್ನಲ್ಲೇ ದೆಹಲಿಗೆ ಸಿಎಂ ಡಿಸಿಎಂ ತೆರಳಿದ್ದಾರೆ. ಆ ಮೂಲಕ ದೆಹಲಿಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬರುತ್ತಿವೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂತ್ಯವಾಗ್ತಾ ಇದ್ದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿಯತ್ತ ಹಾರಿದ್ದಾರೆ. ನಿನ್ನೆ ರಾತ್ರಿ ಫ್ಲೈಟ್ ಹತ್ತಿ ಹೋದಂತಹ ಸಿಎಂ ಹಾಗೂ ಡಿಸಿಎಂ ಇವತ್ತು ದೆಹಲಿಯಲ್ಲಿ ಒಂದಷ್ಟು ಚರ್ಚೆಯಾಗುತ್ತೆ. ಇವತ್ತು ಮಾತ್ರ ಅಲ್ಲ, ಇವತ್ತಿನಿಂದ 3 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯ ಹೂಡುತ್ತಾರೆ. ಬೆಳಗಾವಿ ಅಧಿವೇಶನ ಆಯಿತು 15 ದಿನಗಳ ಕಾಲ, ಅದಾದ ಬಳಿಕ ಈಗ ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಫ್ಲೈಟ್ ಏರಿದ್ದಾರೆ. ದೆಹಲಿಯ ಫ್ಲೈಟ್ ಇವತ್ತು ಬೆಳಗ್ಗೆ ದೆಹಲಿಯನ್ನ ತಲುಪಿರುವಂತಹ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಇವತ್ತಿನಿಂದ 3 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯ ಹೂಡುತ್ತಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ, ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ. ಕಾಂಗ್ರೆಸ್ನ ಪಾಳ್ಯದಲ್ಲಿ ಒಂದಷ್ಟು ಅಸಮಾಧಾನ ಇದೆ. ಅದೇ ರೀತಿಯಾಗಿ 3 ವಿಚಾರಗಳು ಪ್ರಮುಖವಾಗಿ ಮುನ್ನೆಲೆಗೆ ಬರ್ತಾವೆ. ಆ 3 ವಿಚಾರಗಳ ಬಗ್ಗೆ ಫೈನಲ್ ಮಾಡ್ಕೊಂಡು ಬರಬೇಕು ಅಂತಾನೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ತೆರಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಕೂಡ ಭೇಟಿಯಾಗ್ತಾರೆ. ಆಗಸ್ಟ್ ತಿಂಗಳಲ್ಲಿ ಸಿಎಂ ಆದ ಬಳಿಕ ಪ್ರಥಮ ಬಾರಿಗೆ ಭೇಟಿಯಾಗಿದ್ರು ಸಂಸತ್ ಭವನದಲ್ಲಿ. ಅದಾದ ಬಳಿಕ ಈಗ 2ನೇ ಬಾರಿ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗೋದಕ್ಕೆ ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಕ್ಕಿದೆ. ಈ ಮೊದಲು ಅನೇಕ ಬಾರಿ ಮೇಕೆದಾಟು ಯೋಜನೆ ಇರ್ಬೋದು, ಕಾವೇರಿ ಜಲ ವಿವಾದ ಇರ್ಬೋದು, ಅದೇ ರೀತಿಯಾಗಿ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಬೇಕು ಅಂತ ಸರ್ವ ಪಕ್ಷಗಳ ನಿಯೋಗದೊಂದಿಗೆ ಮೋದಿಯವ್ರನ್ನ ಭೇಟಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಕೇಳ್ಕೊಂಡ್ರು ಕೂಡ ಭೇಟಿ ಅವಕಾಶ ಸಿಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ರು. ಸದ್ಯಕ್ಕೆ ಇವತ್ತು ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಮಯ ನಿಗದಿಯಾಗಿದೆ. ದೆಹಲಿಯ ಸಂಸತ್ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯಾಗುತ್ತೆ. ಅನೇಕ ವಿಚಾರಗಳಿದ್ದಾವೆ ರಾಜ್ಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ. ಈಗಾಗಲೇ ಬರಗಾಲ ಘೋಷಣೆಯಾಗಿದೆ. ರಾಜ್ಯದ 226 ತಾಲೂಕುಗಳಲ್ಲೂ ಕೂಡ ಬರದ ಛಾಯೆ ಎದ್ದು ಕಾಣಿಸ್ತಾ ಇದೆ. ಬರಕ್ಕೆ NDRF ನಿಂದ 18,000 ಕ್ಕೂ ಹೆಚ್ಚು ಕೋಟಿಯನ್ನ ಅನುದಾನ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ, NDRF ನಿಂದ ಎಷ್ಟು ಪರಿಹಾರ ಬರುತ್ತೆ ರಾಜ್ಯಕ್ಕೆ. ಇನ್ನು ಬೆಳೆ ಹಾನಿಯಾಗಿದೆ ರಾಜ್ಯದಲ್ಲಿ, ಬರದ ಛಾಯೆ ಇರೋದ್ರಿಂದ ರೈತರು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಇರುವಂತಹ ಒಂದಷ್ಟು ಸಮಸ್ಯೆಗಳು, ಮತ್ತೆ MGNREGA, ಈಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 100 ದಿನ ಉದ್ಯೋಗ ಸಿಗ್ತಾ ಇದೆ, ಆದ್ರೆ ಅದನ್ನ 150 ದಿನಗಳಿಗೆ ಹೆಚ್ಚಿಸಬೇಕು ಅನ್ನುವಂತ ಮನವಿಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ಮಾಡಲಿದ್ದಾರೆ.